ಎಪಿಎಂಸಿ ಭೂ ಸುಧಾರಣಾ ಮತ್ತು ಕಾರ್ಮಿಕ ತಿದ್ದುಪಡಿ ಕಾಯ್ದೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆಗೆ ಒಪ್ಪಿಗೆ ಭೀಮಾ ತೀರದ ಎನ್ಕೌಂಟರ್ ಕೇಸ್ ಸಿಬಿಐ ತನಿಖೆಗೆ ವಹಿಸಲು ಮೃತ ಧರ್ಮರಾಜ್ ಗಂಗಾಧರ್ನ ತಾಯಿ ಮನವಿ ಬಗಲಕೋಟೆ ಜಿಲ್ಲಾದ್ಯಂತ ಭಾರಿ ಮಳೆ ಮನೆಗಳು ಕುಸಿದು ಬೀದಿಪಾಲಾದ ಜನ ಮಸ್ಕಿ ಬಸವಕಲ್ಯಾಣ ಮತ್ತು ಬೆಳಗಾವಿ ಲೋಕ ಚುನಾವಣೆ ದಿನಾಂಕ ಶೀಘ್ರ ಪ್ರಕಟ ಶಿರಾ ಆರ್ಆರ್ ನಗರ ಬೈ ಎಲೆಕ್ಷನ್ ಜೆಡಿಎಸ್ ಏಕಾಂಗಿ ಸ್ಪರ್ಧೆ ನೋ ಮೈತ್ರಿ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ರಾಜರಾಜೇಶ್ವರಿ ನಗರ ಶಿರಾ ಬಿಜೆಪಿ ಟಿಕೆಟ್ ಸಸ್ಪೆನ್ಸ್ ರಾಜ್ಯದಲ್ಲಿ ಸದ್ಯಕ್ಕೆ ಶಾಲೆ ಆರಂಭಿಸುವ ಪರಿಸ್ಥಿತಿ ಇಲ್ಲ ಸಚಿವ ಸುರೇಶ್ ಕುಮಾರ್ ರಾಹುಲ್ ಪ್ರಿಯಾಂಕಾ ವಿರುದ್ಧ ಯುಪಿ ಪೊಲೀಸರ ದುರ್ವರ್ತನೆ ಖಂಡಿಸಿ ಬೆಂಗಳೂರಿನಲ್ಲಿ ಕೈನಾಯಕರ ಪಂಜಿನ ಮೆರವಣಿಗೆ ರಾಮ ಜನ್ಮಭೂಮಿಯಲ್ಲಿ ಅತ್ಯಾಚಾರ ನಿಜಕ್ಕೂ ನಾಚಿಕೆಗೇಡು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಮೋದಿ ಪ್ರಧಾನಿ ಮೋದಿ ಆದ ನಂತರ ದಲಿತ ಯುವತಿಯರ ಮೇಲೆ ರೇಪ್ ಕೇಸ್ ಹೆಚ್ಚಾಗಿವೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಪ್ರಿಯಾಂಕಾ ಜೊತೆಗಿನ ಪೊಲೀಸರ ದುರ್ವರ್ತನೆಗೆ ಯೋಗಿ ಬೆಲೆ ತೀರಬೇಕಾಗುತ್ತದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಯ್ದೆಗಳಿಗೆ ಮರು ಸುಗ್ರೀವಾಜ್ಞೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಹತ್ರಾಸ್ ಕೇಸ್ ಬೆನ್ನಲ್ಲೇ ಯುಪಿಯ ಬಲರಾಮನಲ್ಲಿ ಮತ್ತೊಂದು ದಲಿತ ಯುವತಿಯ ರೇಪ್ ಆ್ಯಂಡ್ ಮರ್ಡರ್ ಎಲ್ಲವನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಗ್ಯಾಂಗ್ ರೇಪ್ ಸಂತ್ರಸ್ತೆಯ ಕುಟುಂಬಸ್ಥರಿಗೆ ಹತ್ರಾಸ್ ಡಿಸಿ ಬೆದರಿಕೆ ವಿಡಿಯೋ ವೈರಲ್ ಉತ್ತರ ಪ್ರದೇಶದ ದಲಿತ ಯುವತಿಯ ಅತ್ಯಾಚಾರಕ್ಕೆ ಭಾರಿ ಪ್ರತಿಭಟನೆ ಭೀಮ್ ಆರ್ಮಿ ಮುಖ್ಯಸ್ಥ ಚಂದ್ರಶೇಖರ್ ಆಜಾದ್ ಗೃಹ ಬಂಧನ ಒಂದು ರೂಪಾಯಿ ದಂಡದ ವಿರುದ್ಧ ಪುನಃ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ ವಕೀಲ್ ಪ್ರಶಾಂತ್ ಭೂಷಣ್ ನನ್ನನ್ನು ತಳ್ಳಿದರು ನೆಲಕ್ಕೆ ಬೀಳಿಸಿದರು ಪೊಲೀಸರ ವಿರುದ್ಧ ರಾಹುಲ್ ಗಾಂಧಿ ಗುಡುಗು ಯುಪಿ ದಲಿತ ಯುವತಿಯ ಅತ್ಯಾಚಾರ ಹತ್ಯಾ ಕೇಸ್ ಪ್ರಧಾನಿ ಮೋದಿ ವಿರುದ್ಧ ದೀದಿ ವಾಗ್ದಾಳಿ ಹತ್ರಾಸ್ಗೆ ಹೊರಟಿದ್ದ ರಾಹುಲ್ ಪ್ರಿಯಾಂಕಾ ವಶಕ್ಕೆ ಪಡೆದ ಪೊಲೀಸರು ನನ್ನ ಅಂಗಾಂಗ ದಾನ ಮಾಡಲು ಪ್ರತಿಜ್ಞೆ ಮಾಡಿರುವೆ ಟ್ವಿಟರ್ನಲ್ಲಿ ಹೇಳಿಕೊಂಡ ಅಮಿತಾಭ್ ಬಚ್ಚನ್